ಮಾರ್ನಿಂಗ್ ಸಂತೋಷ್ ರಾಜಸ್ಥಾನದ ರಾಜಕೀಯದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವಂತದ್ರ ಬಗ್ಗೆ ಈಗಾಗಲೇ ಆಗ್ತಾ ಇರುವಂತ ಡೆವಲಪ್ಮೆಂಟ್ಸ್ ಅಲ್ಲಿ ನೋಡಬಹುದು. ಏನ್ ಅನ್ಸುತ್ತೆ ಸಂತೋಷ್, ಇವತ್ತಿನ ಡೆವಲಪ್ಮೆಂಟ್, ಇವತ್ತು ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಸಚಿನ್ ಪೈಲಟ್ ಅವರು. ಒಂದ್ ಕಡೆ ಹೇಳ್ತಾರೆ ಅಶೋಕ್ ಗೆಹ್ಲೋಟ್ ಇಲ್ಲ, ನಮ್ಮ ಹತ್ರ 109 ಶಾಸಕರ ಬೆಂಬಲ ಇದೆ ಅಂತ ಹೇಳಿ, ಏನಾಗಬಹುದು ಅಂತ ಅನ್ಸುತ್ತೆ ರಾಜಸ್ಥಾನದ ರಾಜಕೀಯದಲ್ಲಿ ಸಂತೋಷ್? ವೆರಿ ಗುಡ್ ಮಾರ್ನಿಂಗ್ ರೆಹಮಾನ್ ಅಂಡ್ ಶಿಲ್ಪ. ಖಂಡಿತ ಸ್ಪಷ್ಟವಾಗಿ ರಾಜಸ್ಥಾನದ ರಾಜಕೀಯ ಬೆಳವಣಿಗೆಯನ್ನು ಗಮನಿಸ್ತಾ ಹೋದ್ರೆ ಯಾವಾಗ ಈ ಒಂದು ಸರ್ಕಾರ ರಚನೆ ಆಯ್ತು ಅಂದಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಯಾವುದೂ ಕೂಡ ಒಂದು ಸರ್ಕಾರದಲ್ಲಿ ಒಂದು ಹಂತದ ಒಂದು ನಡೆಗಳು ಕೂಡ ಸರಿಯಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇತ್ತು. ಆದ್ರೆ ಬಹಿರಂಗವಾಗಿ ಇದುವರೆಗೂ ಕೂಡ ಭಿನ್ನಾಭಿಪ್ರಾಯಗಳು, ಅವರ ಅಸಮಾಧಾನಗಳು ಹೊರಗಡೆ ಬರ್ತಾ ಇರಲಿಲ್ಲ. ಆದ್ರೆ ಕಳೆದ 4 ದಿನಗಳಿಂದ ಇದು ದೊಡ್ಡ ಮಟ್ಟದಲ್ಲಿ ಉಲ್ಬಣಿಸಿತ್ತು. ಜೊತೆಗೆ ದೆಹಲಿ ಮಟ್ಟಕ್ಕೂ ಕೂಡ ಈಗಾಗಲೇ ತಲುಪಿದೆ. ದೆಹಲಿ ಮಟ್ಟಕ್ಕೆ ಏಕಾಏಕಿ ಬಂದಿರುವಂತಹ ಸಚಿನ್ ಪೈಲಟ್, ಅಲ್ಲಿನ ಉಪ ಮುಖ್ಯಮಂತ್ರಿ, ಸುಮಾರು 30 ಶಾಸಕರ ಬೆಂಬಲಿಗರ ಜೊತೆ ದೆಹಲಿ ಮಟ್ಟಕ್ಕೆ ಬಂದಿರುವಂತದ್ದು, ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಇಬ್ಬರನ್ನು ಕೂಡ ಭೇಟಿ ಮಾಡಿ ತಮ್ಮ ಒಂದು ಬಲ ಪ್ರದರ್ಶನವನ್ನು ತೋರಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ನಿನ್ನೆ ಕೂಡ ಸಂಜೆ 8-9 ಗಂಟೆ ರಾತ್ರಿಯಾದ್ರೂ ಕೂಡ ತಮ್ಮ ಬಲ ಪ್ರದರ್ಶನಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಹೈಕಮಾಂಡ್ ಭೇಟಿಗೆ ಮಾಡಿದ್ರು, ಅವರು ಸಮಯಾವಕಾಶವನ್ನು ಕೊಡಲಿಲ್ಲ. ಬದಲಿಗೆ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಸಭೆಯನ್ನು ಕೂಡ ನಡೆಸಲಾಯಿತು. 3 ಜನ ವೀಕ್ಷಕರನ್ನ ಈಗಾಗಲೇ ರಾಜಸ್ಥಾನಕ್ಕೆ ಕಳಿಸಲಾಗುತ್ತೆ ಅನ್ನುವಂಥದ್ದನ್ನ ಇವತ್ತು 10:30 ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಈಗಾಗಲೇ ಕರೆದಿರುವಂತದ್ದು. ಈ ಸಭೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅನ್ನುವಂತ ಒಂದು ಸೂಚನೆಯನ್ನ ಹೈಕಮಾಂಡ್ ಕೂಡ ಕೊಡ್ತು. ಜೊತೆಗೆ ಅಲ್ಲಿನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಕೂಡ ಒಂದು ಆದೇಶವನ್ನು ಹೊರಡಿಸಿದ್ರು. ಆದ್ರೆ ಮುಖ್ಯವಾಗಿ ಇಲ್ಲಿ ಸಚಿನ್ ಪೈಲಟ್ ಪ್ಲಸ್ ಅವರ ಜೊತೆ ಇರುವಂತಹ 30 ಜನ ಶಾಸಕರು ಯಾವ ರೀತಿಯಾದಂತಹ ಒಂದು ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು. ಹೀಗಾಗಿ ಸಚಿನ್ ಪೈಲಟ್ ಈ ಹಿಂದೆ ಕೂಡ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ರು, ನಾನು ಈ ಒಂದು ಸಭೆಗೆ ಹಾಜರಾಗುವುದಕ್ಕೆ ಸಾಧ್ಯವಿಲ್ಲ, ನಾನು ಹೈಕಮಾಂಡ್ ಅನ್ನ ಭೇಟಿ ಆದ ಬಳಿಕ ನನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ, ನನ್ನ ನಿಲುವನ್ನ ತಿಳಿಸ್ತೇನೆ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಅವರಿಗೆ ಭೇಟಿಯಾಗುವುದಕ್ಕೆ ಅವಕಾಶಗಳು ಇನ್ನೂ ಸಿಕ್ಕಿಲ್ಲ. ಹೀಗಾಗಿ ದೆಹಲಿಯಲ್ಲೇ ಸಚಿನ್ ಪೈಲಟ್ ಪ್ಲಸ್ 26 ಜನ ಶಾಸಕರು ಈಗಾಗಲೇ ದೆಹಲಿಯಲ್ಲಿ ಉಳಿದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದರಲ್ಲಿ 4 ಜನ ಶಾಸಕರು ದೆಹಲಿಯಿಂದ ವಾಪಸ್ ಹೋಗಿರುವಂತದ್ದು, ಆದ್ರೆ ಹೈಕಮಾಂಡ್ ಭೇಟಿಗೆ ಸಾಧ್ಯವಾಗಲಿಲ್ಲ. ಹೈಕಮಾಂಡ್ ಭೇಟಿಗೂ ಮುಂಚೆ ಅಹಮದ್ ಪಟೇಲ್, ಸೋನಿಯಾ ಗಾಂಧಿ ಅವರ ಆಪ್ತ ಕಾರ್ಯದರ್ಶಿಯಾಗಿದ್ದಂತಹ ಅಹಮದ್ ಪಟೇಲ್ ಅವರನ್ನ ಭೇಟಿಯಾಗಿ ಕೆಲವೊಂದಿಷ್ಟು ಮಾತುಕತೆಗಳನ್ನ ನಡೆಸಿದ್ರು. ಆದ್ರೆ ಸೋನಿಯಾ ಗಾಂಧಿ ಭೇಟಿಯಾಗಿಯೇ ತೀರ್ತೇನೆ ಅನ್ನುವಂತಹ ಹಠದಲ್ಲಿ ದೆಹಲಿಯಲ್ಲಿ ಸಚಿನ್ ಪೈಲಟ್ ಇದ್ದಾರೆ. ಮತ್ತೊಂದು ಕಡೆ ರಾಜಸ್ಥಾನದಲ್ಲಿ ಇವತ್ತು ನಡೆಯುತ್ತಿರುವಂತಹ 10:30 ಸಭೆ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತೆ. ಮತ್ತೊಂದು ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮತ್ತೊಂದು ಅಜಯ್ ಮಾಕನ್ ಹಾಗೂ ಅವಿನಾಶ್ ಪಾಂಡೆ, ಈ 3 ಜನ ವೀಕ್ಷಕರ ತಂಡ ಇವತ್ತಿನ ಸಭೆಯಲ್ಲಿ ಕೂಡ ಭಾಗಿಯಾಗಲಿದೆ. ಅಲ್ಲಿರುವಂತಹ ಶಾಸಕರು, ಎರಡು ಬಣಗಳಿದೆ, ಮುಖ್ಯವಾಗಿ ಅಶೋಕ್ ಗೆಹ್ಲೋಟ್ ಹಾಗೂ ಸಚಿನ್ ಪೈಲಟ್ ಅವರ ಎರಡು ಬಣಗಳ ನಡುವಿನ ಯಾವ ರೀತಿಯ ಸಮಸ್ಯೆಗಳಿದೆ, ಜೊತೆಗೆ ಯಾವ ಅಭಿಪ್ರಾಯಗಳನ್ನು ಶಾಸಕರು ವ್ಯಕ್ತಪಡಿಸ್ತಾರೆ, ಶಾಸಕರ ಒಲವುಗಳೇನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆ ಹಾಕಲಾಗುತ್ತೆ. ಅದಾದ ಬಳಿಕ ಹೈಕಮಾಂಡ್ಗೆ ವರದಿಯನ್ನು ತಲುಪಿಸಲಾಗುತ್ತೆ. ಆದ್ರೆ ಇದಿಷ್ಟು ಕಾಂಗ್ರೆಸ್ನ ಸರ್ಕಸ್ನ ಮಧ್ಯೆ ಮತ್ತೊಂದು ಇಲ್ಲಿ ದೊಡ್ಡ ಹೊಡೆತ ಅಂತ ಹೇಳಿದ್ರೆ ಬಿಜೆಪಿ ಆಪರೇಷನ್ ಕಮಲ. ಎಷ್ಟು ಮಟ್ಟಿಗೆ ಬಿಜೆಪಿಗೆ ಇದು ಲಾಭವಾಗುತ್ತೆ ಅನ್ನುವಂತ ಹೇಳೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಯಾಕೆಂತ ಹೇಳಿದ್ರೆ ಮಧ್ಯಪ್ರದೇಶ ಕರ್ನಾಟಕದ ಯಾವ ರೀತಿಯ ಒಂದು ಆಪರೇಷನ್ ಅನ್ನ ಬಿಜೆಪಿ ಮಾಡ್ತು, ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಸಮಯಾವಕಾಶಗಳು ಅದಕ್ಕೆ ಬಿಜೆಪಿಗೆ ಸಿಗ್ತಾ ಇದೆ, ಎಲ್ಲಾ ರೀತಿಯೂ ಕೂಡ ಹೇಳಿದಂತೆ ಇದೆ. ಈ ಹಿಂದೆ ಕೂಡ ಜ್ಯೋತಿರಾದಿತ್ಯ ಸಿಂಧ್ಯಾ ಮಧ್ಯಪ್ರದೇಶದಲ್ಲಿ ತಮ್ಮನ್ನ ಕಡೆಗಣಿಸಲಾಗ್ತಿದೆ, ಯಾವುದೇ ರೀತಿಯಾದಂತಹ ಬೆಂಬಲವನ್ನ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಿತ್ತು. ಅದೇ ನಿಟ್ಟಿನಿಂದಲೇ ಈಗಲೂ ಕೂಡ ಅದೇ ರೀತಿಯಾದಂತಹ ಸ್ಥಿತಿ ರಾಜಸ್ಥಾನದಲ್ಲಿ ಇದೆ. ಜೊತೆಗೆ ಒಂದೇ ಹಂತದಲ್ಲಿ ಬೆಳೆದುಕೊಂಡು ಬಂದಂತಹ ಜ್ಯೋತಿರಾದಿತ್ಯ ಸಿಂಧ್ಯಾ ಮತ್ತು ಸಚಿನ್ ಪೈಲಟ್ ಒಬ್ಬರಿಗೊಬ್ಬರು ನಿನ್ನೆ ಕೂಡ ಭೇಟಿಯನ್ನ ದೂರವಾಣಿ ಮೂಲಕ ಮಾತುಕತೆಯನ್ನ ನಡೆಸಿದ್ದಾರೆ. ಜೊತೆಗೆ ಇವತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿ ಆಗ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ. ಒಂದು ವೇಳೆ ಬಿಜೆಪಿಯ ಕೆಲವೊಂದಿಷ್ಟು ನಾಯಕರು ಸಚಿನ್ ಪೈಲಟ್ ಅವರ ಏನು ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ, ಅದು ಯಶಸ್ವಿ ಆದ್ರೆ ಖಂಡಿತ ಅದಕ್ಕೆ ಬಿಜೆಪಿಗೆ ಸೇರುವಂತದ್ದು, ಜೊತೆಗೆ ಸಚಿನ್ ಪೈಲಟ್ ಸೇರಿದಂತೆ 30 ಜನ ಶಾಸಕರು ರಾಜೀನಾಮೆಯನ್ನು ಕೊಟ್ಟಿದ್ದೆ, ಅದರಲ್ಲಿ ಖಂಡಿತ ಕಾಂಗ್ರೆಸ್ಗೆ ರಾಜಸ್ಥಾನದಲ್ಲೂ ಕೂಡ ದೊಡ್ಡ ಶಾಕ್ ಎದುರಾಗುವಂತದ್ರಲ್ಲಿ ಯಾವುದೇ ಅಚ್ಚರಿಲ್ಲ ಅನ್ನುವಂಥದ್ದು. ಜೊತೆಗೆ ಇವತ್ತಿನ ಸಭೆ ಕಾಂಗ್ರೆಸ್ನ ಸಭೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿಯ ನಿಲುವನ್ನು ತೆಗೆದುಕೊಳ್ಳಲಾಗುತ್ತೆ, ಮತ್ತೆ ಹೈಕಮಾಂಡ್ ಒಂದು ವೇಳೆ ಸಚಿನ್ ಪೈಲಟ್ಗೆ ಭೇಟಿಯನ್ನು ಕೊಟ್ಟಿದ್ದಾದಲ್ಲಿ ಮಾತ್ರ ಕಾಂಗ್ರೆಸ್ನ ಸರ್ಕಾರ ಸದ್ಯಕ್ಕೆ ಉಳಿಯುವ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಈಗಾಗಲೇ ಹೇಳಬೇಕಾಗತ್ತೆ. ರಾಮ್.